ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮ್ಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮರೂಟಿ. ಸ್ನೇಹಿತರೆ, ಇವತ್ತು ನಾನು ಸರಾಸರಿಗೆ ಸಂಬಂಧಿಸಿರ್ತಕ್ಕಂಥ ಮೂರು ಮುಖ್ಯವಾಗಿರ್ತಕ್ಕಂಥ ಕ್ವಶನ್ಗಳನ್ನು ಆಯ್ಕೆ ಮಾಡಿಕೊಂಡು ಬಂದಿದ್ದೀನಿ. ತುಂಬ ಮುಖ್ಯವಾಗಿರ್ತಕ್ಕಂಥ ಕ್ವಶನ್ಗಳು ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಸರಾಸರಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಅನ್ನು ಕೇಳಿರ್ತಾನೆ. ಅದು ಯಾವ ರೀತಿ ಕ್ವಶನ್ ಕೇಳ್ತಾನೆ, ಸರಾಸರಿಗೆ ವೇಗದಲ್ಲಿ ಕ್ವಶನ್ಗಳು ಇರ್ತವೆ, ಏಜಲ್ಲಿ ಕೂಡ ಕ್ವಶನ್ಗಳು ಇರ್ತವೆ, ಮತ್ತು ತೂಕದಲ್ಲಿ ಆಧಾರದ ಮೇಲೆ ಇರತಕ್ಕಂಥ ಕ್ವಶನ್ಗಳನ್ನ ತುಂಬಾ ಸರಿ ಎಕ್ಸಾಮ್ಗಳಲ್ಲಿ ಸರಾಸರಿ ಬೇಸ್ಡ್ ಕ್ವಶನ್ಗಳು ಇರ್ತವೆ. ಅದಕ್ಕೋಸ್ಕರ ಇವತ್ತು ನಾನು ಮೂರು ಕ್ವಶನ್ಗಳನ್ನ ಆಯ್ಕೆ ಮಾಡ್ಕೊಂಡು ತಮ್ಮ ಮುಂದೆ ಬಂದಿರಿ. ಸ್ನೇಹಿತರೆ, ವಿಡಿಯೋನ ಕೊನೆವರೆಗೂ ನೋಡಿ, ನೋಡಿದ ಮೇಲೆ ನಿಮ್ಮ ಸ್ನೇಹಿತರೊಂದಿಗೆ ಇವನ್ನ ಹಂಚಿಕೊಡ್ರಿ ಅಂತ ಹೇಳ್ತಾ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ ಒಂದು, ಒಬ್ಬ ವಿದ್ಯಾರ್ಥಿಯು ನಾಲ್ಕು ವಿಷಯಗಳಲ್ಲಿ ಗಳಿಸಿದ ಸರಾಸರಿ ಅಂಕಗಳು 75. ನೋಡ್ರಿ, ನಾಲ್ಕು ವಿಷಯಗಳಲ್ಲಿ ಗಳಿಸಿರ್ತ, ನಾಲ್ಕು ವಿಷಯ ಸೇರಿಸಿದ 70 ಇದಲ್ಲ, ಎವರೇಜ್ ಅಂಕಗಳು ಪ್ರತಿಯೊಂದು ಸಬ್ಜೆಕ್ಟ್ಗೆ 75 ಬಿದ್ದಿದವಂತ ಅರ್ಥ. ನಾಲ್ಕು ವಿಷಯಗಳಿಗೆ 75 ಬಿದ್ದಿದವೆ, ಪ್ರತಿಯೊಂದು ವಿಷಯಕ್ಕೆ 75 ಬಿದ್ದಿದವಂತ ಅರ್ಥ. ಒಂದು ಸಬ್ಜೆಕ್ಟ್ಗೆ 70 ಬಿದ್ದಿರ್ಬೋದು, ಇನ್ನೊಂದು ಸಬ್ಜೆಕ್ಟ್ಗೆ 80 ಬಿದ್ದಿರ್ಬೋದು, ಇನ್ನೊಂದು ಸಬ್ಜೆಕ್ಟ್ಗೆ 60 ಬಿದ್ದಿರ್ಬೋದು, ಅಥವಾ 90, ಇನ್ನೊಂದು ಸಬ್ಜೆಕ್ಟ್ಗೆ 90 ಬಿದ್ದಿರ್ಬೋದು. ಎಲ್ಲ ಅಂಕಗಳನ್ನು ಕೂಡಿಸಿ ನಾಲ್ಕರಿಂದ ಡಿವೈಡ್ ಮಾಡಿದಾಗ ನಮಗೆ ಎವರೇಜ್ ಆಗಿ 75 ಅಂಕಗಳು ಸಿಕ್ಕಿರ್ತವೆ. ಹಾಗಾದ್ರೆ ಪ್ರತಿಯೊಂದು ಸಬ್ಜೆಕ್ಟ್ಗೆ 75 ಅಂಕಗಳು ಬಿದ್ದರೆ ನಾಲ್ಕು ಸಬ್ಜೆಕ್ಟ್ಗೆ ಎಷ್ಟಾದಂಗೆ ಅಂತ ನೋಡಿ, ಟೋಟಲ್ ಆಗಿ 4 5 20 ಕೈಲ ಬಂತು 2, 4 7 28 2 30, ಟೋಟಲ್ ಅಂಕಗಳು ಎಷ್ಟಾದವು, 300 ಅಂಕಗಳು ಟೋಟಲ್ ಆದವು. ಇದು ಅವ್ರು ಕೊಟ್ಟಿರ್ತಕ್ಕಂಥ ಮೊದಲನೇ ಹೇಳಿಕೆ. ನೆಕ್ಸ್ಟು, ಇದಕ್ಕೆ ಇಂಗ್ಲಿಷ್ ವಿಷಯದಲ್ಲಿ ಪಡೆದ ಅಂಕಗಳನ್ನು ಸೇರಿಸಿದಾಗ, ಇದರಲ್ಲಿ ಇಂಗ್ಲಿಷ್ ಇಲ್ಲ ಹೌದಾ, ಇಂಗ್ಲಿಷ್ ವಿಷಯದಲ್ಲಿನ ಪಡೆದ ಅಂಕಗಳನ್ನು ಸೇರಿಸಿದಾಗ ಸರಾಸರಿ ಅಂಕಗಳು 70 ಆಗ್ತವೆ. ಇಲ್ಲಿ 75 ಇದ್ವಲ್ಲ, ಯಾವುದಕ್ಕೆ 4 ಇದ್ದಾಗ, ಈಗ ಇಂಗ್ಲಿಷ್ ವಿಷಯ ಸೇರಿಸ್ತಾನೆ, ಇಂಗ್ಲಿಷ್ ವಿಷಯ ಸೇರಿ ಎಷ್ಟಾಗ್ತವೆ, 4 ಇದ್ದಿದ್ದು 5 ಆಗ್ತವೆ. ಅವಾಗ ಎವರೇಜ್ 75 ಇದ್ದಿದ್ದು 70 ಆಗುತ್ತಂತೆ. ಹೌದಾ, ನೋಡ್ರಿ, ಇದನ್ನ ಹಚ್ಕೊಳಕ್ ಬರ್ಬೇಕಷ್ಟೇ ನಿಮಗೆ. ಇಂಗ್ಲಿಷ್ ವಿಷಯ ಸೇರಿಸಿದೀವಿ ಇಲ್ಲೇ, ಇಲ್ಲಿ 4 ಇದ್ದು ಇಂಗ್ಲಿಷ್ ಬಿಟ್ಟದ್ದು ಇದರಲ್ಲಿ. ಈಗ ಇಂಗ್ಲಿಷ್ ವಿಷಯ ಸೇರಿಸಿದಾಗ 75 ಇದ್ದಿದ್ದು 70 ಆಗುತ್ತಂತೆ. ಹೌದಾ, 70 ಆಗುತ್ತದೆ. ಹಾಗಾದ್ರೆ ಇಂಗ್ಲಿಷ್ನಲ್ಲಿ ಗಳಿಸಿದ ಅಂಕಗಳು ಎಷ್ಟು ನೋಡ್ರಿ. ಇಲ್ಲೇ 4 ಸಬ್ಜೆಕ್ಟ್ ಕೇಳಿದಾಗ ಒಟ್ಟು ಅಂಕಗಳು 300 ಆದವು. ಹಾಗಾದ್ರೆ ಇಲ್ಲಿ 5 ಸಬ್ಜೆಕ್ಟ್, ಇದರಲ್ಲಿ ಇಂಗ್ಲಿಷ್ ಸೇರ್ಯದ, 5 ಸಬ್ಜೆಕ್ಟ್ ಸೇರಿದಾಗ ಎಷ್ಟಾದ ನೋಡ್ರಿ, 5 7 35 ಆಯಿತು ಟೋಟಲ್ ಅಂಕಗಳು. ಇಲ್ಲಿ 350 ಆದವು, ಇಲ್ಲಿ 300 ಆಯಿತು. ಹಾಗಾದ್ರೆ ಇಂಗ್ಲಿಷನ್ನ ಇಂಗ್ಲಿಷ್ಗೆ ಬಿದ್ದಿರ್ತಕ್ಕಂಥ ಅಂಕಗಳು ಎಷ್ಟಂತ ಹೇಳಿ ಇಲ್ಲಿ ಎಲ್ಲ ಹೇಳಿಲ್ಲ ಅವರು. ಎವರೇಜ್ 75 74 70 ಆಗುತ್ತೆ ಅಂತ ಅಷ್ಟೇ ಹೇಳಿದ್ರೆ ಹೊರತಾಗಿ ಇಂಗ್ಲಿಷ್ನಲ್ಲಿ ಬಿದ್ದಿರ್ತಕ್ಕಂಥ ಅಂಕಗಳನ್ನು ಹೇಳಿಲ್ಲ. ಆದರೆ ಟೋಟಲ್ ಅಂಕಗಳನ್ನು ಕಂಡಾಗ, ಗುಣಾಕಾರ ಮಾಡಿದಾಗ ನಮಗೆ ಇಂಗ್ಲಿಷ್ನಲ್ಲಿ ಬಿದ್ದಿರ್ತಕ್ಕಂಥ ಅಂಕಗಳು ಸಿಗ್ತವೆ. ಇಲ್ಲಿ 4 ಇದ್ದವು, ಇಲ್ಲಿ 5 ಆದವು, ಇಲ್ಲಿ 300 ಇದ್ದವು, ಇಲ್ಲಿ 350 ಆದವು. ಎಷ್ಟು ಹೆಚ್ಚಾದವು, 50 ಜಾಸ್ತಿ ಇದಾವು ತಾನೆ. ಹಾಗಾದರೆ ಇಂಗ್ಲಿಷ್ಗೆ ಬಿದ್ದಿರ್ತಕ್ಕಂಥವು ಎಷ್ಟು, 50 ಅಂಕಗಳು. ಇಲ್ಲಿ 4 ಬಿಟ್ಟು 5 ಆದ್ಮೇಲೆ, ಹಾಗಾದ್ರೆ 4 300 ಮೈನಸ್ ಮಾಡಿಬಿಟ್ರಪ್ಪ ಅಂದರೆ ಉಳಿದಿರ್ತಕ್ಕಂಥ 50 ಅಂಕಗಳು ಯಾವಿರ್ತವೆ, 5ನೇ ಸಬ್ಜೆಕ್ಟ್ ಇಂಗ್ಲಿಷ್ ಎಕ್ಸ್ಟ್ರಾ ಬಂದು ಸೇರ್ಕೊಳ್ತಲ್ಲ ಆ ಒಂದು ಸಬ್ಜೆಕ್ಟಿನ ಅಂಕಗಳಾಗ್ತವೆ. ರೈಟ್ ಆನ್ಸರ್ 50 ಅಂಕಗಳು. ಸಿಂಪಲ್ ಅದು ಇದು. ಹೌದಾ, ನೆಕ್ಸ್ಟ್ ಕ್ವಶನ್ 2. 15 ಕ್ರೀಡಾಪಟುಗಳು ಮತ್ತು ಒಬ್ಬ ತರಬೇತಿದಾರರ ಸರಾಸರಿ ತೂಕ 60 ಕೆಜಿ. ನೋಡ್ರಿ, 15 ಕ್ರೀಡಾಪಟುಗಳು ಮತ್ತು ಒಬ್ಬ ಕ್ರೀಡಾ ತರಬೇತಿದಾರ ಅಂದ್ರೆ 15 ಜನ ಸ್ಪೋರ್ಟ್ಸ್ ಮ್ಯಾನ್, ಒಬ್ರು ಕೋಚರ್. ಎಷ್ಟು ಜನ ಆದ್ರು, 16 ಜನ ಆದ್ರು. ಇದಕ್ಕೆ ನೋಡಿ ಕರೆಕ್ಟ್ ಆಗಿ ಮಾಡ್ಕೊಳ್ಬೇಕು, ಕನ್ಫ್ಯೂಷನ್ ಆಗಿ ನೀವು ಇಲ್ಲಿ 15 ಅಂತಿಸ್ಕೊಂಡ್ಬಿಟ್ರೆ ಉತ್ತರ ತಪ್ಪಾಗಿಬಿಡುತ್ತೆ. ಒಬ್ಬ ತರಬೇತಿದಾರ ಕೋಚರ್ ಸೇರಿದಾನೆ, ಹಾಗಾದ್ರೆ 16 ಜನ ಆದ್ರು. ಹಾಗಾದ್ರೆ 16 ಜನ ಸರಾಸರಿ ತೂಕ ಎಷ್ಟಾಗುತ್ತಂತೆ, 60 ಕೆಜಿ ಇಂಟು 60 ಅಂದ್ರೆ ಪ್ರತಿಯೊಬ್ಬರು 60 ಇದ್ದಾರೆ ಅಂತ ಅರ್ಥ. ಹಾಗಾದ್ರೆ 16 ಜನಕ್ಕೆ ಎಷ್ಟಾಗುತ್ತೆ ನೋಡ್ರಿ, 16 6 ಎಷ್ಟಾಗುತ್ತೆ ನೋಡ್ರಿ, 6 6 36, 16 6 96, ಇದೊಂದು 0, 960 ಕೆಜಿ ಆಯ್ತು. ಯಾರ್ದು, 16 ಜನದ್ದು ಸೇರಿಸಿ. ಕ್ಲಿಯರ್ ಆಯ್ತು, 15 ಜನ ಸ್ಪೋರ್ಟ್ಸ್ ಮ್ಯಾನ್ ಮತ್ತು ಒಬ್ಬ ಕೋಚರ್ ಏಜ್, ಎಲ್ಲ ಏಜ್ ಅನ್ನ ಕೂಡಿಸಿದಾಗ ಏಜ್ ತಾನೆ, ಸರಾಸರಿ ತೂಕ ಏಜ್ ಅಲ್ಲ ವೇಟ್, 960 ಕೆಜಿ ಆಯ್ತು. ನೆಕ್ಸ್ಟ್ ಏನಂತ ಹೇಳಿದರೆ, ಸರಾಸರಿ ತೂಕ 63 ಕೆಜಿ ತೂಕದ, ಸರಾಸರಿ ಅಂದ್ರೆ ಪ್ರತಿಯೊಬ್ಬರು 63 ಕೆಜಿ ಇರ್ತಕ್ಕಂಥ 4 ಕ್ರೀಡಾಪಟುಗಳನ್ನ ಗುಂಪಿನಲ್ಲಿ ಸೇರಿಸಿದಾಗ ಎಷ್ಟು ಜನ, 4 ಜನ ಅಂತೆ. 4 ಜನ ಎಷ್ಟು ಆದ್ರೆ, ಇವರು 16 ಜನ ಇದ್ರು, 20 ಜನ ಆದರು. ಬೇಡ ನಿಮ್ಗೆ ಅದು ಬೇಡ, ಎಷ್ಟು ಜನ ಅಂತ ಇವಾಗೆ, 4 ಜನ ಬಂದು ಸೇರ್ಕೊಂಡ್ರು ಇಂಟು ಅವ್ರ ಸರಾಸರಿ ಏಜ್ ಎಷ್ಟದ ಅಂತ ನೋಡ್ರಿ, 63 ಕೆಜಿ ಅದ. 63 ಕೆಜಿ
ನಾಲ್ಕು ಜನ ಎಕ್ಸ್ಟ್ರಾ ಬಂದು 20 ಜನದಲ್ಲಿ 16 ಜನದಲ್ಲಿ ಸೇರ್ತಾ ಇದ್ದಾರೆ. ಹಾಗಾದ್ರೆ ಪ್ರತಿಯೊಬ್ಬರು 63 ಕೆಜಿ ಇದಾರಂತೆ, ನಾಲ್ಕು ಜನರು ಇದ್ದಾರೆ. ಇವರು ಟೋಟಲ್ ಏಜ್ ತೂಕ ಎಷ್ಟಾಗುತ್ತೆ ನೋಡ್ರಿ, 4 3 12 ಕೈಲ ಬಂತು 1 4 6 24 1 25 ಆಯ್ತಾ. ಇವ್ರದ್ದು ಟೋಟಲ್ ಏಜ್, ಇದು 4 ಜನದ ಟೋಟಲ್ ಏಜ್, ಇದು 16 ಜನದ ಟೋಟಲ್ ಏಜ್. ಇವನ್ನ ಕೂಡಿಸ್ತಾರೆ, ಅದು ಇವ್ರು ಬಂದು ಕೂಡ್ಕೊಳ್ತಾರೆ. ಹಾಗಾದ್ರೆ ಟೋಟಲ್ ಏಜ್ ಇವ್ರೆಲ್ಲರದ್ದು ಎಷ್ಟಾಗುತ್ತೆ ನೋಡ್ರಿ, 2 6 1 5 11 ಕೈಲ ಬಂತು 1 9 10 1 11 1212 ಕೆಜಿ ಆಯ್ತು. ಎಷ್ಟು ಜನರದು, 16 4 20 ಜನರದ್ದಾಯ್ತು. ಆ 20 ಜನರದು 1212 ಕೆಜಿ ಆದ್ರೆ ಪ್ರತಿಯೊಬ್ರು ಎಷ್ಟು ಕೆಜಿ ಇದ್ದಂಗೆ ಆಯ್ತು, ಎವರೇಜ್ ಪ್ರತಿಯೊಬ್ರು ಅಂತ ಅರ್ಥ. ಎಷ್ಟಾಯ್ತು ಸರಾಸರಿ ತೂಕ ಎಷ್ಟು, ಹತ್ತಿರದ ಪೂರ್ಣಾಂಕಕ್ಕೆ ಅಂತ ಹೇಳಿದ್ದಾರೆ. ಅಂದ್ರೆ ಕರೆಕ್ಟ್ ಆಗಿ ಸಿಗಲ್ಲ, ಪೂರ್ಣಾಂಕ ಪಾಯಿಂಟ್ ಸಿಗುತ್ತೆ, ಅದ್ರ ಹತ್ತಿರ ಇರತಕ್ಕಂಥದ್ದು ಕಂಡುಹಿಡ್ಕೊಳ್ಬೇಕು. ಹಾ, ಹಾಗಾದ್ರೆ ಏನ್ ಮಾಡ್ಬೇಕು, 1212 20ರಿಂದ ಡಿವೈಡ್ ಮಾಡ್ಬೇಕು ಅಷ್ಟೇ ನಾವು. 1212 20ರಿಂದ ಡಿವೈಡ್ ಮಾಡ್ತಾ ಹೋಗೋಣ. ಈಗ 2 10 20 2 6 12 ಇಲ್ಲಿ ನೋಡ್ರಿ, ಇಲ್ಲಿ ನೀವು ಅಂತ ಭಾಗಕಾರ ಮಾಡ್ಬೇಕು, ತುಂಬಾ ಈಸಿ ಮಾಡ್ಬೇಕು. 2 6 12 ಕಂಪ್ಲೀಟ್ ಆಗಿ ಹೋಯ್ತು 12. ಈಗ ಇಲ್ಲಿ 1 ಇಳಿಸ್ಕೊಂಡ್ವಿ, 2ರ ಮಧ್ಯೆ ಇಲ್ಲಿ 1 ಬರಲ್ಲ. 1 ಬರಲ್ಲ ಅಂದ್ರೆ ಭಾಗಲಬ್ಧದಲ್ಲಿ 0 ಕೊಟ್ಟು ಇದು 1 ತಗೋಬೇಕು, 12 ಆಗುತ್ತವಾಗಿ. ಹೌದಾ, ಹಾಗಾದ್ರೆ 2 6 12 ಹಾ, ಇಲ್ಲಿ ಎಷ್ಟು ಮತ್ತೆ ಡಿವೈಡೆಡ್ ಬೈ 10 ಉಳಿತು. 10 ಉಳಿತು ತಾನೆ, 10 ಉಳಿತು ಅಂದ ತಕ್ಷಣ ಏನ್ ಮಾಡ್ಬೇಕು, ಇಲ್ಲೇ ಇಲ್ಲಿ 10 ಬಂದ್ಮೇಲೆ ಇಲ್ಲಿ 1 ಬಿಟ್ಟು 0 ಆಯ್ತಾ, ಇಲ್ಲಿ 1 ಬಿಟ್ಟು 0 ಕೊಟ್ಬಿಟ್ರೆ ಉತ್ತರ ಸಿಕ್ತು ನಮಗೆ 60.6. 60.6 ಉತ್ತರ ನಮಗೆ. 4 ಆಯ್ಕೆಗಳಲ್ಲಿ 60.6 ಇರಲಿಲ್ಲ ಅಂತಂದ್ರೆ ಇದು ಯಾವುದಕ್ಕೆ ಯಾವುದ್ರ ಹತ್ರಕ್ಕೆ ಸಮಯ ಅಂತಂದ್ರೆ 60 60ಕ್ಕೆ ದೂರ ಆಗುತ್ತೆ, 6 ಪಾಯಿಂಟ್ ದೂರದ. ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ 61ಕ್ಕೆ ನಿಯರ್ ಅದ, ಹತ್ತಿರದ ಪೂರ್ಣಾಂಕ ಯಾವುದಿದು 61 ರೈಟ್ ಆನ್ಸರ್ ಆಗುತ್ತೆ. ಇದರಲ್ಲಿ 60 ಆಯ್ಕೆ ಇದನ್ನ 61 ಕೇಸ್ ರೈಟ್ ಆನ್ಸರ್, 62 59 60 60 ಆಗೋದಿಲ್ಲ, 60.6 ಇದೆ ಇದಕ್ಕೆ ಹತ್ತಿರ ಆಗೋದಿಲ್ಲ, ಹತ್ತಿರ ಇರ್ತಕ್ಕಂಥ 61ಕ್ಕಾಗುತ್ತೆ. ಆಗ ರೈಟ್ ಆನ್ಸರ್ 61 ಕೆಜಿ ಎವರೇಜ್ ತೂಕ ಆಗುತ್ತೆ 20 ಜನದ್ದು. ಗೊತ್ತಾಯ್ತು, ಎಷ್ಟು ನಮ್ಗೆ ಇಲ್ಲಿ ತಿಳ್ಕೊಳ್ಬೇಕು ಏನೇನು ಮಾಡ್ಬೇಕು ಇದರಲ್ಲಿ. ಅವು ಮೊದಲು 15 ಜನ ಮತ್ತು ಒಬ್ಬ ಕ್ರೀಡಾಪಟು, ಎವರೇಜ್ 60 960 ಇದಕ್ಕೆ 4 ಜನ ಬಂದು ಕೊಡ್ತಾರೆ, ಅವ್ರ ಎವರೇಜ್ ತೂಕ 63 ಅಂತೆ. ಹಾಗಾದ್ರೆ 63 4 ಜನಕ್ಕೆ ಎಷ್ಟಾಯ್ತು, 252 ಆಯ್ತು. ಟೋಟಲ್ 1212 ಆಗುತ್ತೆ, 20 ಜನ ಆದ್ರೆ 20 ಜನ ಡಿವೈಡ್ ಮಾಡಿದ್ರೆ ನಮಗೆ 60.6 ಸಿಗುತ್ತೆ. ಈ 60.6 ಅನ್ನ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಹತ್ತಿರದ ಪೂರ್ಣಾಂಕ 60ಕ್ಕೆ ದೂರ ಐತಿ, ನೆಕ್ಸ್ಟ್ 61 ಇದೆಯಲ್ಲ, 61 ಇತ್ತಂದ್ರೆ ರೈಟ್ ಆನ್ಸರ್ 61. ಒಂದ್ವೇಳೆ 61 ಇರಲಿಲ್ಲ, 62 ಇತ್ತಂತಂದ್ರೆ 60ಕ್ಕೆ ಸಮೀಪ ಆಗ್ತಿತ್ತು. ಅಂದ್ರೆ ಆಯ್ಕೆಯಲ್ಲಿ 61 ಇರೋದ್ರಿಂದ ನಾವು 61 ಮಾಡ್ಕೊಂಡಿವಿ, ರೈಟ್ ಆನ್ಸರ್ 61. ಗೊತ್ತಾಯ್ತು. ಕ್ವಶನ್ ನಂಬರ್ 3. 5 ವಿಷಯಗಳಲ್ಲಿ ವಿದ್ಯಾರ್ಥಿಯ ಸರಾಸರಿ ಅಂಕಗಳು 75. ನೋಡ್ರಿ ಅಚ್ಕೊಂಬ್ರಾಮ್, 5 ವಿಷಯಗಳಲ್ಲಿ ವಿದ್ಯಾರ್ಥಿಯ ಸರಾಸರಿ ಅಂಕಗಳು 75 ಅಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ 75 ಬಿದ್ದವು, ಅಂತವು 5 ಸಬ್ಜೆಕ್ಟ್ ಅದಾವ. ಹಾಗಾದ್ರೆ ಟೋಟಲ್ ಅಂಕಗಳು ಎಷ್ಟಾಗ್ತವೆ, 5 5 25 5 ಕೈಲ ಬಂತು 2, 5 7 35 1 2 37 ಅಂಕಗಳು ಆದವು. ಈಗ ಏನ್ ಮಾಡ್ತಾ ಇದ್ದಾರೆ, ಒಂದು ವಿಷಯದಲ್ಲಿ 12 ಅಂಕಗಳನ್ನು ಹೆಚ್ಚಿಸಲಾಯಿತು. ಏನೋ ಒಂದು 5 ಸಬ್ಜೆಕ್ಟ್ ಅಲ್ಲಿ ಏನೋ ಮಾರ್ಕ್ಸ್ ಕಡಿಮೆ ಬಂದಿದ್ದಾವೆ ಅಂತ ಹೇಳ್ಕೊಂಡು ಅದಕ್ಕೆ ರಿವ್ಯಾಲ್ಯೂಯೇಷನ್ ಹಾಕಿದ್ದಾರೆ. ಒಂದು ಸಬ್ಜೆಕ್ಟ್ ಅಲ್ಲಿ 12 ಅಂಕಗಳನ್ನು ಹೆಚ್ಚಿಗೆ ತೆಗೆದುಕೊಂಡು ಬಿಟ್ಟಿದೆ. ಆಗ 12 ಅಂಕ ಹೆಚ್ಚಿಗೆ ತಗೊಂಡ್ರೆ ಎಷ್ಟಾಗುತ್ತೆ, ಪ್ಲಸ್ 12. ಎಷ್ಟಾಗುತ್ತೆ ನೋಡ್ರಿ, 7 8 ಕೂಡಿಸ್ಕೊಳ್ಬೇಕಲ್ಲ, ಪ್ಲಸ್ ಮಾಡ್ಕೊಳ್ಬೇಕಲ್ಲ ಅವು. ಆದರೆ ಇಲ್ಲಿ 387 ಅಂಕಗಳು ಆದವು. ಮತ್ತೆ ಇನ್ನೂ ಏನಂತೀರಿ, ಮತ್ತು ಇನ್ನೊಂದು ವಿಷಯದಲ್ಲಿ 17 ಅಂಕಗಳನ್ನು ಕಡಿಮೆಗೊಳಿಸಲಾಯಿತು. ನೋಡ್ರಿ ಇನ್ನೊಂದು ವಿಷಯದಲ್ಲಿ 5 ವಿಷಯ ಟೋಟಲ್, ಅದರಲ್ಲಿ ಒಂದು ಸಬ್ಜೆಕ್ಟಲ್ಲಿ 12 ಅಂಕ ಪ್ಲಸ್ ಆದರೆ ಇನ್ನೊಂದರಲ್ಲಿ 17 ಅಂಕಗಳನ್ನು ಕಡಿಮೆಗೊಳಿಸಲಾಯಿತು, -17. ಹೌದಾ, ಈಗ ನೋಡ್ರಿ ಮೈನಸ್ ಮಾಡ್ರಿ, 0 7 7 0 8 1 ಆದರೆ 7, 3 3 370 ಮಾರ್ಕ್ಸ್ ಆದವು. ಇವಾಗ ಇವಾಗ ಎಷ್ಟು ಅದು, 370 375 ಇದ್ದವು. ಈಗ ಒಂದು ಸಬ್ಜೆಕ್ಟ್ 12 ಹೆಚ್ಚಿಗೆ ಮಾಡಿ ಇನ್ನೊಂದು ಸಬ್ಜೆಕ್ಟಲ್ಲಿ 17 ಮೈನಸ್ ಮಾಡಿದಾಗ ನಮಗೆ 370 ಉತ್ತರ ಸಿಕ್ತು. ಕ್ವಶನ್ ಏನು ಕೇಳಿದರೆ, ಹಾಗಾದರೆ ಸರಾಸರಿ ಅಂಕಗಳನ್ನು ಕಂಡಿಡ್ರಿ. ಇವು ಎಷ್ಟು ಸಬ್ಜೆಕ್ಟಿನ, ಅದೇ 5 ಸಬ್ಜೆಕ್ಟಿನ ತಾನೆ, ಇದರಲ್ಲಿ ಯಾವ ಬಂದು ಆ್ಯಡ್ ಆಗಿಲ್ಲ, ಯಾವ ಬೇರೆ ಸಬ್ಜೆಕ್ಟ್ ಬಂದಿಲ್ಲ. ನಾವು ಫಸ್ಟ್ ಕ್ವಶನಲ್ಲಿ ಇಂಗ್ಲೀಷ್ ಬಂದು ಹೆಂಗೆ ಸೇರ್ಕೊಳಿತ್ತು,
ಎರಡನೇ ಒಂದು ಇದರಲ್ಲಿ ನಾಲ್ಕು ಕ್ರೀಡಾಪಟುಗಳು ಬಂದು ಹೆಂಗೆ ಸೇರ್ಕೊಂಡ್ರು ಆ ತರನಾಗಿಲ್ಲ. ಇಲ್ಲಿ ಅಲ್ಲಿರ್ತಕ್ಕಂತ ಐದು ಸಬ್ಜೆಕ್ಟ್ ಅಲ್ಲಿ ಒಂದು ಸಬ್ಜೆಕ್ಟ್ ಅಲ್ಲಿ 12 ಅಂಕ ಹೆಚ್ಚಿಗೆ ಬಂದಿದ್ವು, ಇನ್ನೊಂದು ಸಬ್ಜೆಕ್ಟ್ ಅಲ್ಲಿ 17 ಅಂಕ ಹೋದ್ವು. ಉಳಿದ ಕೊನೆಗೆ ಉಳಿದಿರ್ತಕ್ಕಂಥ 370 ಅಂಕಗಳು ಮಾತ್ರ. ಹಾಗಾದ್ರೆ ಇವುಗಳ ಸರಾಸರಿ ಎಷ್ಟಾಗ್ತವೆ? ಬಾಗಿಲ ಐದು ಮಾಡಬೇಕು, ಐದ ಏಳಲೆ 35, ಎರಡು ಉಳಿತೆ 20 ಆತ್ತೆ, ಐದ ನಾಲ್ಕಲ್ಲಿ 20. ಹಾಗಾದ್ರೆ ಎವರೇಜ್ ಎಷ್ಟಾಗುತ್ತೆ? 74 ಎವರೇಜ್ ಆಗುತ್ತೆ ನೋಡಿ. 75 ಇದ್ದಿದ್ದು ಎಷ್ಟಾಗುತ್ತೆ? 74 ಎವರೇಜ್ ಆಗುತ್ತೆ. ಇಷ್ಟು ಸಿಂಪಲ್ ಆಗಿ ನಾವು ಮಾಡ್ಕೊಡ್ತಾ ಹೋಗ್ಬೇಕು. ಇಷ್ಟು ಈಸಿಯಾಗಿ ಅವುಗಳನ್ನ ಏನೇನು ಮಾಡ್ಬೇಕು ಅಂತಕ್ಕಂಥದ್ದನ್ನ ಇದು ಹೇಳ್ಕೊಟ್ಟಿದ್ರೆ ಸ್ನೇಹಿತರೆ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಸರಾಸರಿಗೆ ಸಂಬಂಧಿಸಿದ ಕ್ವಶನ್ಗಳು ಇದಾಗಿದ್ವೆ. ಇವನ್ನೆಲ್ಲವುಗಳನ್ನು ನೀವು ಒಂದು ದಿನ ಪ್ರಾಕ್ಟೀಸ್ ಮಾಡ್ತಂತಂದ್ರೆ ಈಸಿ ಆಗ್ತವೆ. ತುಂಬ ಈಸಿ ಆಗಿರ್ತಕ್ಕಂಥ ಸಮಸ್ಯೆಗಳು ಇವುಗಳ ಎಕ್ಸಾಮ್ಗಳಿಗೆ ಕೇಳೇ ಕೇಳ್ತಾನೆ ಅಂತ ಹೇಳ್ತಾ, ಇವಡೆಯನ್ನು ನೋಡಿರ್ತಾರ, ನೋಡಿದ ಮೇಲೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಡ್ರಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.